ಹಾಗೆಲ್ಲ ಅಂತ ನೋಡಿ, ನಾವೀಗ ಅಷ್ಟೆಲ್ಲ ಮಾತಾಡಿ ಬಿಟ್ಟದಲ್ವ ಅದು. ಈಗ ನಾನು ಹೇಳೋದು ನೋಡಿ, ಕಾಂಗ್ರೆಸ್ 5 ಗ್ಯಾರಂಟಿ ಕೂಡ ಜಾರಿಗೆ ಮಾಡ್ತಾ ಇದೆ. ನಾವು ನಿಜ ಹೇಳಬೇಕಂದ್ರೆ ನಮ್ಮ ಈ ಕಳೆದ 5 ವರ್ಷ ಎಂತ ಆದ್ದು ಅಂತೇಳಿ ಗೊತ್ತಾಗೋದಿಲ್ಲ. ಎಲ್ಲ ನಮ್ಮ ಕೈಯಲ್ಲಿತ್ತು. ಈಗ ನಾನು ಅನಿಸೋದಂತೆ ಈ ದ್ವೇಷದ ರಾಜಕೀಯ ಮಾಡಿದರೆ ಖಂಡಿತ ಆಗೋದಿಲ್ಲ. ಈ ಹಿಂದುತ್ವ ಅದು ಇದು ಈ ಭಾವನಾತ್ಮಕ ರಾಜಕಾರಣ ಇದೆಲ್ಲ ಮೊದಲು ನಡೀತಾ ಇತ್ತು. ಯಾಕೆ ಗೊತ್ತುಂಟ? ಮೊದಲು ಮಾಧ್ಯಮ ಕಡಿಮೆ ಇತ್ತು. ಈಗ ಪ್ರತಿಯೊಂದು ಕೂಡ ಈ ಮೊಬೈಲ್, ವಾಟ್ಸಪ್, ನೆಟ್ ಎಲ್ಲ ಬಂದಿದಲ್ವ, ಎಲ್ಲ ಕೂಡ ಗೊತ್ತಾಗ್ತದೆ. ಆದ್ದರಿಂದ ಇದು ಇನ್ನೂ ಅಭಿವೃದ್ಧಿ, ಉದ್ಯೋಗ ಇಂಥದ್ದೇ ನಡೀತದಲ್ಲದೆ. ನೋಡಿಗ ಕಾಂಗ್ರೆಸ್ನವರು, ಅವರು ದೇಶದ ರಾಜಕಾರಣ ಮಾಡಲಿಲ್ಲ. ಅವ್ರು ಎಲ್ರಿಗೆ ಕೂಡ, ಎಲ್ಲರೂ ಕೂಡ ಕಾಂಗ್ರೆಸ್ ಅಂತ ಹೇಳುವಾಗಲೇ ಒಂದು ಸಮಾಧಾನ ಬರ್ತಾ ಇಲ್ಲ. ಮತ್ತು ಈಗ ನೋಡಿ, 5 ಗ್ಯಾರಂಟಿ ಅವ್ರು ಹೇಳಿದ್ದು. ಈಗ ಇವತ್ತು ಬಸ್ಸಿನಲ್ಲಿ ಮಹಿಳೆಯರ ಉಚಿತ ಪ್ರಯಾಣ ಪಾಸ್ ಆಗ್ತಾ ಇದೆ. ಈ ಮಹಿಳೆಯರಿಗೆ ಒಂದು ಸಣ್ಣ ಒಂದು 100 ರೂಪಾಯಿ ಕೊಟ್ಟರೆ ಅವರು ಕನ್ವರ್ಟ್ ಆಗ್ತದೆ. ಈಗ ನೋಡಿ, ಅವ್ರಿಗೆ 2000 ರೂಪಾಯಿ, ಅದರೊಟ್ಟಿಗೆ ಗ್ಯಾಸಿಗೆ ಅವರು 500 ರೂಪಾಯಿ ಕಡಿಮೆ ಮಾಡಿದ್ದಾರೆ. ಅದರೊಟ್ಟಿಗೆ ಈಗ ಬಸ್ಸಿನಲ್ಲಿ ಅವರಿಗೆ ಉಚಿತ ಪ್ರಯಾಣ. ಇನ್ನು ಹೇಳಬೇಕಾ, ಇನ್ನು ಬಿ ಜೆ ಪಿಯ ಸುದ್ದಿ ಇರ್ಬೋದಾ? ನನಗೆ ಡೌಟ್. ಇನ್ನು ಬಿ ಜೆ ಪಿ ಅಂತ ಹೇಳಿ ಅಂದರೆ ಜನ ಹೇಳಲಿಕ್ಕೆ ಸಹ ಇರ್ತದೆ ಇಲ್ವ ಗೊತ್ತಿಲ್ಲ. ಯಾಕಂದರೆ ಇಷ್ಟು ಒಳ್ಳೆ ಆಡಳಿತ ಕೊಟ್ಟ ನಂತರ ಇನ್ನು ಜನ ಯಾರದು ಕೂಡ, ದುಶ್ಮನ್ ಕೂಡ ಒಬ್ಬ ಉಪಕಾರ ಮಾಡಿದರೆ ಅದನ್ನು ಮರೆಯೋದಿಲ್ಲ ಅಲ್ವಾ? ತುಂಬ ಆಲೋಚನೆ ಮಾಡಬೇಕು. ನೋಡಿ, ಚಕ್ರವರ್ತಿ ಸೂಲಿ ಬೆಲೆ ಎಷ್ಟು ಒಳ್ಳೆಯ ಭಾಷಣಗಾರ, ಅವರ ಭಾಷಣವೆಲ್ಲ ನಿಜ ಹೇಳಲಿಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಅವರೆಲ್ಲ ಉತ್ತಮ ಕೆಲಸಗಳನ್ನೇ ಮಾಡಲಿಕ್ಕೆ ಪ್ರೇರೇಪಿಸಿದರೆ ಖಂಡಿತ ನಮಗೆ ಈ ಆಡಳಿತವನ್ನು ಕೈಯಲ್ಲಿ ಹಿಡ್ಕೊಳ್ಬೋದಿತ್ತು, ಉಳಿಸ್ಬೋದಿತ್ತು. ಈಗ ನೋಡಿ, ಮತ್ತೊಂದು ಪುತ್ತೂರಿನಲ್ಲಿ ಆದಂಥ ದೊಡ್ಡ ಎಡವಟ್ಟು. 90,000 ಓಟು ನಮ್ಮಲ್ಲಿತ್ತಲ್ವ, 30,000 ಅವರಿಗೆ ಇತ್ತು, ಆಶಾ ತಿಮ್ಮಪ್ಪರಿಗೆ ಹೋಯಿತು, ಮತ್ತು 60,000 ನಮ್ಮ ಪುತ್ತಲರಿಗೆ ಬಂತು. ಆ 90,000 ನಾವು ಸೋಲಿಲ್ವ? ನಮಗೆ ಬೋಧ ಉಂಟ ನೋಡಿ, 68,000 ಓಟು ತೆಗೆದು ಅಶೋಕ್ ರೈ ವಿನ್ ಆಗಲಿಲ್ವ? ಅಶೋಕ್ ರೈ ನಮ್ಮವರೇ ಇರಲಿ, ಅದರೊಡೆ ಈಗ ಕಾಂಗ್ರೆಸ್ ಅಲ್ವ ಈಗ ಅವರು. ಹೀಗಿರುವಾಗ ನೋಡಿ ಅಂತೆ, ಸತ್ಯಜಿತ್, ಮಹೇಶ್ ತಿಮರೋಡಿ ಮತ್ತು ಪುತ್ತಿಲಣ್ಣ ಇವರೆಲ್ಲ ಕೂಡಿ ಬಿ ಜೆ ಪಿಯ ಹಿರಿಯ ನಾಯಕರನ್ನು ಕಡೆಗಣಿಸಿದಾಗೆ ಆಗಲಿಲ್ವ? ಈಗ ಕನ್ನಡಕ ಡಾಕ್ಟ್ರು ಅವರು ಹೇಳಿದ ನಂತರ ಪುತ್ತಿಲ ಹಿಂದೆ ತೆಗೆದು ಇರ್ತಿದ್ರೆ ಹೀಗಾಗಲಿಕ್ಕೆ ಇರ್ತಿರಲಿಲ್ಲ. ಎಷ್ಟಾದರೂ ಅವರು ನಾಯಕರೇ ಅಲ್ವಾ, ಪುತ್ತಿಲ ಅವರೆಲ್ಲ ಕಾರ್ಯಕರ್ತ ಅಲ್ವಾ, ಕಾರ್ಯಕರ್ತರು ಕಾರ್ಯಕರ್ತರಲ್ಲಿ ಇರಬೇಕಲ್ವಾ? ಸತ್ಯಜಿತ್ ಅವರೊಂದು, ಮತ್ತು ಮಹೇಶ್ ತೇಮರೋಡಿ ಅವರೆಲ್ಲ ಹರೀಶ್ ಪೂಂಜಾನಿಗೊಂದು ಬೈತಾರೆ ಮಹಾರಾಷ್ಟ್ರ, ಈಗೆಲ್ಲ ಬೈದು ಸರಿಯಾ? ಈಗ ನಮ್ಮಲ್ಲಿ ಇವರು ಕಚ್ಚಾಟ ಬಯಲಿಗೆ ಬಂದ, ನಮ್ಮ ಶಿಸ್ತಿನ ಪಕ್ಷ ಅಂತೆಲ್ಲ ಹೇಳೋದು, ನಮ್ಮ ಶಿಸ್ತು ಎಲ್ಲಿಗೆ ಹೋಯಿತು? ಮತ್ತು ಮಹಿಳಾ ಕುಸ್ತಿಪಟುಗಳ ವಿಷಯದಲ್ಲಿ ಅಲ್ಲಿ ಲೈಂಗಿಕ ಆರೋಪ ಹೊತ್ತು ಆ ಒಬ್ಬ ಸಂಸದ ಅವನಿಗೆ ತುಂಬ ಕ್ರಿಮಿನಲ್ ಕೇಸ್ಗಳೆಲ್ಲ ಉಂಟತ್ತೆ. ಅವನನ್ನು ಇಟ್ಟುಕೊಂಡು ಈ ಮಹಿಳೆಯರ ಭೇಟಿ ಬಚಾವ್ ಭೇಟಿ ಪಡಾವ್ ಅಂತ ಹೇಳಿದ ಮೋದಿಯವರ ಮುಖಕ್ಕೆ ಮಸಿ ಬೆಳೆದಾಗೆ ಆಗಲಿಲ್ವ? ಪಾಪ ಅವರ, ಆ ಮೋದಿಯವರು ಇಷ್ಟೆಲ್ಲ ಮಾಡಿ ಗೌರ್ಮೆಂಟನ್ನು ತಂದು ಇಂಥ ಬಚ್ಚಾಲಿ ಸಂಸದರನ್ನೆಲ್ಲ ನಮ್ಮಲ್ಲಿ ಇಟ್ಕೊಳ್ಬೇಕಾ? ಅವನನ್ನು ಬಿಟ್ಟರೆ ಏನಾಗ್ತದೆ? ಅವನನ್ನು ಅರೆಸ್ಟ್ ಮಾಡಲಿ, ಪೋಕ್ಸೊ ಕಾಯ್ದೆ ಹಾಕಲಿ, ನಮ್ಮ ದೇಶದ ಕಿರೀಟವನ್ನು ಅಥವಾ ಅಷ್ಟೊಂದು ಕುಸ್ತಿಪಟುಗಳಾಗಿ ನಮಗೆ ಕೀರ್ತಿ ತಂದ ನಮ್ಮ ಮಹಿಳೆಯರನ್ನೇ ನಾವು ಹೀಗೆ ಮಾಡಿದ್ರೆ, ಗೋಮಾತೆ ಗೋಮಾತೆ ಅಂತೇಳಿ ಹೇಳಿ ನಾವು ದೊಡ್ಡ ಮಹಿಳೆಯರಿಗೆ ಸ್ಥಾನ ಕೊಡ್ತೇವೆ, ಗೋವಿಗೆ ಸ್ಥಾನ ಕೊಡ್ತೇವೆ ಅಂತ ಹೇಳೋದು. ಇಲ್ಲಿ ನಮ್ಮದೆಲ್ಲ ತುಂಬ ತಪ್ಪಂತ ಗೊತ್ತುಂಟ. ಇಲ್ಲಿ ದೇಶದಿಂದ ಹೈಯೆಸ್ಟ್ ರಫ್ತಾಗೋದೇ ಬ್ರಾಹ್ಮಣರ ಕಾರ್ಖಾನೆಯಿಂದಂತೆ. ಮತ್ತು ಇಲ್ಲಿ ಕರ್ನಾಟಕದಲ್ಲಿ ನಾವು ಹೇಳೋದು ಪಾಪ ಆ ಮುಸಲ್ಮಾನರ, ಅವರು ಗೋವನ್ನು ಕಡಿತಾರೆ ಹಾಗೆ ಮಾಡ್ತಾರೆ, ಅಲ್ಲಿ ಇಲ್ಲಿ ಕೊಲೆ ಮಾಡೋದು, ಇದೆಲ್ಲ ಒಂದು ಪಶ್ಚಾತ್ತಾಪ. ಮನಸ್ಸಿನಲ್ಲಿ ಪಶ್ಚಾತ್ತಾಪ ಇಲ್ವಾ? ನಾವು ಹೊರಗಿಂದ ಈಗೆಲ್ಲ ಮಾಡಿದ್ರೆಲ್ಲ ಇದ್ರಿಸ್ ಪಾಷ ಅಂತ ಹೇಳಿ ಒಬ್ಬ ಬ್ಯಾರಿಯನ್ನು ಮೊನ್ನೆ ಕೊಂದದ್ದು ಹೇಗೆ?
ಕರೆಂಟೆಲ್ಲ ಇಟ್ಟು ಶಾಕ್ ಮಾಡಿ ಹಾಗೆಲ್ಲ ಕೊಲ್ಲು, ಪಶ್ಚಾತ್ತಾಪ ಅಲ್ಲ, ಮನುಷ್ಯ ಅಲ್ವಾ? ಮನುಷ್ಯರನ್ನು ಕೊಲ್ಲುವುದು ನಮ್ಮ ಧರ್ಮ ಹೇಳ್ತದ? ಇಲ್ಲಲ್ವಾ. ಆ ನೀತಿ ಕೆರೆ ಹಳ್ಳಿ ಅಂತ ಹೇಳಿ ಇವರನ್ನೆಲ್ಲ ನಾವು ಎಷ್ಟು ಸಮರ್ಥಿಸಿಕೊಂಡರೂ ಕೂಡ ನಮ್ಮ ಮನಸ್ಸಿನಲ್ಲಿರುವ ಪಶ್ಚಾತ್ತಾಪಕ್ಕೆ ಹೇಗೆ ನಾ ಸಮರ್ಥನೆ ಕೊಡೋದು? ಸಾಧ್ಯವೇ ಇಲ್ಲ. ಆದ್ದರಿಂದ ನಾನು ಹೇಳಿದಂತೆ ನನ್ನ ಅಭಿಪ್ರಾಯ ಪ್ರಕಾರ ಯಾರಲ್ಲೂ ಕೂಡ ಸತ್ಯಕ್ಕೆ ಸೋಲಾಗುವುದೇ ಇಲ್ಲ, ಖಂಡಿತ. ನಾವೀಗ ಕೇರಳದ ಅರಿಯಲ್ ಸ್ಟೋರಿ ಅಂತೇಳಿ ಒಂದು ಫಿಲ್ಮನ್ನು ಇಲ್ಲೆಲ್ಲ ತೋರಿಸ್ತಾ ಇದ್ದೇವೆ. ಕೇರಳದಲ್ಲೆಲ್ಲ ಹೇಗಿದ್ದಾರೆ ಗೊತ್ತುಂಟು? ಅಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗುವುದಿಲ್ಲ, ಅವರಷ್ಟು ಒಳ್ಳೆಯದರಲ್ಲಿದ್ದಾರೆ. ಅಲ್ಲಿ ಬ್ಯಾರಿಗಳೆಲ್ಲ, ಅಲ್ಲಿ ದುಬೈಯಲ್ಲಿ ಒಬ್ಬ ಹಿಂದೂ ಸಿಕ್ಕಿ ಹಾಕಿದಾಗ ಅಲ್ಲುಲ್ಲು ಯೂಸುಫ್ ಅಲ್ಲಿ ಬ್ಯಾರಿದ್ದಾನಲ್ಲ, ಅವಲ್ಲ 1 ಕೋಟಿ ರೂಪಾಯಿ ಕೊಟ್ಟು ಬಿಡಿಸಿದ್ದು, ಅದೆಲ್ಲ ಮಾಧ್ಯಮದಲ್ಲೆಲ್ಲ ಪ್ರಚಾರ ಆಗಿದಲ್ವಾ? ನಾವು ಅದನ್ನೆಲ್ಲ ನೋಡಿ ನೋಡಿದಾಗೆ ಮಾಡಿದರೆ ಕೂಡ ಜನ ಅದೆಲ್ಲ ನೋಡಿಕೊಳ್ಳಿದ್ರು. ಈಗ ಮೊಬೈಲ್ ಯಾರ ಕೈಯಲ್ಲಿಲ್ಲದ್ದು, ಪ್ರತಿಯೊಂದು ಕೂಡ ಬರ್ತದೆ. ದೇವಸ್ಥಾನದಲ್ಲಿ ದಲಿತರನ್ನು ಪ್ರವೇಶ ಮಾಡಲಿಕ್ಕೆ ಬಿಡದ ವಿಚಾರ ಉಂಟು, ಅದರಲ್ಲಿ ನಾವು ಹೇಗೆ ಸಮರ್ಥಿಸಿಕೊಳ್ಳೋದು? ಅವರನ್ನು ಹಿಂದೂ ಅಂತೇಳಿ ನಾವು ಹೇಳೋದು, ಅವರನ್ನೇ ದೇವಸ್ಥಾನಕ್ಕೆ ಬಿಡೋದಿಲ್ಲ, ಇದೆಲ್ಲ ಅರ್ಥ ಮಾಡಿಕೊಳ್ಳೋದಿಲ್ವ? ಅದಕ್ಕೆ ನಾನು ಹೇಳೋದಂತ ಸೊಲ್ಯೂಷನ್ ಅಂತ ಹೇಳಿದರೆ, ಇನ್ನು ಮುಂದೆ ದೇಶದ ರಾಜಕಾರಣ ಮಾಡಿದರೆ ಯಾವುದು ಕೂಡ ಲಾಭ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗ ಕಾಂಗ್ರೆಸ್ಸಿನವ್ರು ನೋಡಿದಂತೆ ಮಾಡಿದ ಒಳ್ಳೆ ಮಾಡೆಲ್ ಅಲ್ವ ಅದು? ಅವ್ರು ನಮ್ಮ ಶತ್ರುಗಳೇ ಆಗಿರಲಿ, ಮಾಡೆಲ್ ಒಳ್ಳೆ ಮಾಡೆಲ್ ಅಲ್ವ ಅದು? ಅವರು ಈಗ ಎಂಥ ಒಳ್ಳೆ ಮಾಡೆಲ್ ಮಾಡಿದ್ದಾರೆ, ಬಸ್ಸಲ್ಲಿ ಮಹಿಳೆಯರಿಗೆ ಉಚಿತ, ಗ್ಯಾಸಿಗೆ 500 ರೂಪಾಯಿ ಕಡಿತ, ಎಂಥ ಮಾರೆ. ಇನ್ನು ನಮ್ಮ ಗುಜರಾತ್ ಮಾಡೆಲ್ ಅಂತ ಹೇಳಲಿಕ್ಕೆ ಉಂಟ? ಇನ್ನು ಕರ್ನಾಟಕ ಮಾಡೆಲ್ ಅಂತ ಎಲ್ಲ ಹೇಳ್ತಾರೆ. ಅದು ಕೇಳಿದೆ, ಪ್ರೀತಿ ಕೊಟ್ಟರೆ ಖಂಡಿತ ಪ್ರೀತಿ ಸಿಗುತ್ತೆ. ಇನ್ನು ದೇಶದ ರಾಜಕಾರಣ ಖಂಡಿತ, ಇನ್ನು ಇದು ಭಾವನಾತ್ಮಕ ರಾಜಕಾರಣಕ್ಕೆ ಬೆಲೆ ಇಲ್ಲ. ನಾವು ನಮ್ಮ ಹಿಂದೂ ಯುವಕರನ್ನೆಲ್ಲ ಗಲಾಟೆ ಮಾಡಲಿಕ್ಕೆ ಬೀದಿಯಲ್ಲೆಲ್ಲ ಗಲಾಟೆ, ನೀವು ನೋಡಿ ಪುತ್ತೂರಲ್ಲಿ ಎಂಥದ್ದು, ಮೊನ್ನೆ ಎಂಥ ಆದ್ದು, ಕಾರ್ಯಕರ್ತರಿಗೆ ಪೊಲೀಸರು ಹೊಡೆದದ್ದು ಎಂಥದ್ದು, ಯಾರು ಪೆಟ್ಟು ಕೊಡಿಸಿದ್ದು? ಒಂದು ಚಪ್ಪಲಿ ಹಾರ ಹಾಕಿದ್ದು ಅದು ಕೂಡ ದೊಡ್ಡ ತಪ್ಪೇ ಅಲ್ಲ ಮಾರ್ರೆ. ಸದಾನಂದ ಗೌಡರು ಯಾರು? ಮಾಜಿ ಸಿ ಎಮ್ ಅಲ್ವಾ? ಅವರಿಗೊಂದು ಗೌರವ ಬೇಡವಾ? ಕೊಡಬೇಡ ನಾವು? ನಳಿನ್ ಕಟೀಲ್ ಅಧ್ಯಕ್ಷರಲ್ವಾ? ಅವರನ್ನು ಒಂದು ರೂಮಲ್ಲಿ ಹಾಕಿ ನಾವು ಬೈತಿದ್ರೆ ತೊಂದರೆ ಇಲ್ಲ. ಈಗ ಅವರಿಗೆ ಶ್ರದ್ಧಾಂಜಲಿ ಅಂತೆ ಚಪ್ಪಲಿ ಹಾಕಾರ ಹಾಕಿದಂತೆ, ಆಗ ಮಾಡಿದ್ದಕ್ಕೆ ಎಂಥ ಪೆಟ್ಟು ಮಾರ್ರೆ. ಬ್ಯಾರಿಗಳು ಸಹ ಈಗ ಹೊಡಲಿಕ್ಕಿಲ್ಲ. ಹಾಗಾದರೆ ನಾವು ಹಿಂದುತ್ವ ಅಂತೇಳಿ ನಮ್ಮ ಹುಡುಗರಿಗೆ ಹೀಗೆ ಪೆಟ್ಟು ಕೊಡಿಸಿದರೆ ಇದಕ್ಕೆ ಇಂಥ ಹಿಂದುತ್ವ? ನನಗಿದೊಂದು ಅರ್ಥ ಆಗೋದಿಲ್ಲ. ಅದಕ್ಕೆ ನಾನೇನು ಹೇಳಿದೆ, ನಾನೇನಂಥ ಪಕ್ಷಕ್ಕೆ ಅಂತ ನಾನಿಲ್ಲ. ನಾನು ಯಾರು ಸರಿ ಇದ್ದಾರೆ ಅವರೊಟ್ಟಿಗೆ ಅಂದರೆ ಮನಸ್ಸಿನ ಒಳಗಿರೋ ನ್ಯಾಯ ಉಂಟಲ್ಲ, ಅದು ಸತ್ಯ ಅಂತೇಳಿ ಒಂದು ಉಂಟಲ್ಲ, ಅದು ಕಾಡ್ತಾನೆ ಇರ್ತದೆ. ಮಲಗಿದರೆ ನಿದ್ದೆ ಬರುವುದಿಲ್ಲ. ಯಾವುದು ಸತ್ಯ ಅಂತ ಒಂದು ವಿಷಯ ಉಂಟಲ್ಲ, ಅದು ಯಾರನ್ನು ಸಹ ಕಾಡದೇ ಇರ್ತದ? ಎಲ್ಲ ವಿಷಯ ನೋಡಿ, ಗೋಹತ್ಯೆ ಮಾಡಬಾರ್ದು ಅಂತ ಹೇಳ್ತಾರೆ. ಇಂಡಿಯಾದಿಂದ ಹೈಯೆಸ್ಟ್ ವರ್ಲ್ಡಲ್ಲಿ ಹೈಯೆಸ್ಟ್ ರಫ್ತಾಗ್ತದೆ ಇಂಡಿಯಾದಿಂದ ಗೋ, ಅದು ಕೂಡ ಆಗೋದಿಲ್ಲಿ ದುಬೈಗೆ, ಸೌದಿಗೆ, ಹೊರ ರಾಷ್ಟ್ರಗಳಿಗೆ. ಅಲ್ಲಿಯ ಬ್ಯಾರಿಗಳಿಗೆ ನಾವು ಇಲ್ಲಿಂದ ಗೋವನ್ನು ಕಳಿಸಿಕೊಡ್ಬೋದಾ? ಇಲ್ಲಿಯ ಬ್ಯಾರಿಗಳು ಪಾಪ ಜೀವನ ಮಾಡಲಿಕ್ಕೆ ಯಾರಾದರೂ ಬಡ ರೈತ ಮಾರಿದ ಕೋಣವನ್ನು ಕಡಿದ್ರೆ, ಎತ್ತನ್ನು ಕಡಿದ್ರೆ ಅವನ ಹಿಂದಿಂದ ಹೋಗಿ ಅದು ಸಹ ಎಂಥದ್ದು, ಅವನ ಹಣವನ್ನು ತೆಗೆದು ಇಂಕಿಸಿ ಅವನಿಗೆ ಪೆಟ್ಟು ಕೊಡೋದು, ಇದೆಲ್ಲ ಅರ್ಥ ಆಗೋದಿಲ್ಲ. ಭಾವನಾತ್ಮಕವಾಗಿ ನಾವು ಜಾತಿ ಧರ್ಮ ಅಂತೇಳಿ ಹೀಗೆ ಗಲಾಟೆ ಮಾಡಿದರೆ ಸಾಧ್ಯ ಇಲ್ಲ. ನೋಡಿ, ಎಲ್ಲ ರಾಜಕೀಯ ಮಾಡಿದವರೆಲ್ಲ ಹಣ ಮಾಡಿದ್ದೆ, ಅವ್ರು ನಮಗೆ ಹುಡ್ತಾರ, ಅವರ ಮಕ್ಕಳೆಲ್ಲ ಎಲ್ಲ ಓದ್ತಾರೆ ನೋಡಿ, ಗಲ್ಫಲ್ಲಿ ಸೊ ಫಾರಿನೆಲ್ಲ ಓದ್ತಾ ಇದ್ದಾರೆ. ಎಲ್ಲ ಶಾಸಕರ ಮಂತ್ರಿಗಳ ಮಕ್ಕಳು ನೋಡಿ, ಅವರ ಮಕ್ಕಳು ಯಾರಾದರೂ ಈ ಹಿಂದುತ್ವ ಗಲಾಟೆಗೆ ಬರ್ತಾರ, ಬೀದಿಗೆ ಬರ್ತಾರ? ಯಾರಿಲ್ಲ. ಕುಡಿದು ಪೋಲಿಗಳ ಅವರ ಹೆಗಲಲ್ಲಿ ಕೇಸರಿ ಶಾಲು ಹಾಕಿಸಿ, ಈ ಕೇಸರಿ ಶಾಲೆಗೆ ಒಂದು ವ್ಯಾಲಿಲ್ವಾ? ಇಷ್ಟು ವ್ಯಾಲಿ ಇರುವ ಕೇಸರಿ ಶಾಲನ್ನು ಎಲ್ಲಿ ನಾವು ಹಾಕೋದು? ಕೂಡಿದು ಬಿದ್ದು ಅದನ್ನು ಎಂತ, ನನಗೆ ಎಂಥದ್ದು ಕೂಡ ಅರ್ಥ ಆಗೋದಿಲ್ಲ. ಆದ್ದರಿಂದ ಇನ್ನೊಂದೇ, ಇಲ್ಲಿ PFI ಉಂಟು ಅಂತೇಳಿ ತೋರಿಸಿ ನಮ್ಮನ್ನು ಮಂಗ ಮಾಡೋದು, ಆ ಸಂಘಟನೆ ಉಂಟು, ಹಾಗೆ ಉಂಟು, ಅವರು ಮುಸ್ಲಿಂ ರಾಷ್ಟ್ರ ಮಾಡ್ತಾರೆ, ಹಾಗೆ ಮಾಡೋದು, ಇವರು BJP ಉಂಟು, RSS ಉಂಟು ಅಂತೇಳಿ ಬ್ಯಾರಿಗಳು ಸಹ ಹಾಗೆ ಮಾಡೋದು. ಅದು ಸಹ ಕೆಲವರು ಮಾತ್ರ, ಸಣ್ಣ ಪರ್ಸೆಂಟ್. ಆದ್ದರಿಂದ ನಾನು ಹೇಳೋದು ಅಂದರೆ, ಎಲ್ಲರೂ ಒಳ್ಳೆಯದರಲ್ಲಿದ್ದಾರೆ. ಭಾರತದ ಈ ಸಂಸ್ಕೃತಿಯನ್ನು ಹಾಳು ಮಾಡಿದಂತೆ ಬೇಡ. ಅಷ್ಟು ಚಂದದಲ್ಲಿದ್ದಾರೆ ಜನ ಎಲ್ಲ.
ಇಲ್ಲಿ ಯಾರಿಗಾದರೂ ಹುಷಾರಿಲ್ಲದ್ರೆ ರಕ್ತ ಕೊಡೋದು ಯಾರು? ಬಿಹಾರಿಗಳು ರಕ್ತ ಕೊಡ್ತಾರೆ, ಹಿಂದೂಗಳು ರಕ್ತ ಕೊಡ್ತಾರೆ, ಎಲ್ಲರಿಗೂ ಸಹ ರಕ್ತ ಆಗ್ತದೆ. ಆದ್ದರಿಂದ ನಾನು ಹೇಳೋ ಪ್ರಕಾರ ಅಂತ ಗೊತ್ತುಂಟಣ್ಣ, ಇದು ಎಲ್ಲರೂ ಚಂದವಾಗಿ ಜೀವನ ಮಾಡುವ. ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದೆ, ನಮಗೆ ಒಪ್ಪಿಕೊಳ್ಳಿಕ್ಕೆ ಸಿದ್ಧಾಂತ ಒಪ್ಪಿಕೊಳ್ಳಿಕ್ಕೆ ಆಗದಿದ್ದರೂ ಕೂಡ ಅವರೆಲ್ಲ ಎಂಥ ಅವ್ರು ಹೇಳೋ ವಿಚಾರದೇನಾದ್ರೂ ತಪ್ಪು ಕಾಣ್ತದ? ಗಾಂಧೀಜಿಯನ್ನು ಕೊಂದ ಗೋಡ್ಸೆ ಅಂತೇಳಿ ಹೇಳುವಾಗ ಅದನ್ನು ಸಮರ್ಥಿಸಲಿಕ್ಕೆ ನಮಗೆ ಆಗ್ತದ? ಹೇಗೆ ಸಮರ್ಥಿಸೋದು? ಮಹಾತ್ಮ ಗಾಂಧೀಜಿ ಇಡೀ ಪ್ರಪಂಚಕ್ಕೆ ಬೇಕಾದವರು, ಅವ್ರನ್ನು ಕೊಂದ ಗೋಡ್ಸೆಯನ್ನು ನಾವು ಹಾರ ಹಾಕಿ ಪೂಜೆ ಮಾಡಿದರೆ ಜನ ಬಿಡ್ತಾರ? ನಾವು ಮನಸ್ಸಿಗೆ ಒಪ್ತದ? ಖಂಡಿತ ಒಪ್ಪುವುದಿಲ್ಲ. ಈ ಗೋಡ್ಸೆ ಸಿದ್ಧಾಂತವನ್ನೆಲ್ಲ ಹಿಡ್ಕೊಂಡು ನಾವೆಲ್ಲಿಗೆ ಹೋಗೋದು? ಆದ್ದರಿಂದ ಸತ್ಯ ಸತ್ಯವೇ. ನಾವೆಷ್ಟು ಸುಳ್ಳು ಹೇಳಿ 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 ಸತ್ಯ ಮಾಡಲಿಕ್ಕೆ ಹೊರಟರೂ ಕೂಡ ಸತ್ಯವನ್ನು ಹೊರಗೆ ಬರ್ತದೆ. ಆದ್ದರಿಂದ ಎಲ್ಲರೂ ಕೂಡ ಒಟ್ಟಾಗಿ ಬಾಳು, ಯಾರು ಗಲಾಟೆ ಮಾಡೋದೆ ಅಂತ ಬೇಡ. ನಾನಿಟ್ಟು ಈ ತೀವ್ರವಾದಕ್ಕಿಂತ ನಾನಿಲ್ಲ, ಉಗ್ರವಾದಕ್ಕಿಂತ ನಾನಿಲ್ಲ. ಸಂವಿಧಾನ ಅಂತ ಹೇಳ್ತದೆ ಭಾರತದ್ದು, ಸಂವಿಧಾನ ಬರೆದವರಲ್ಲಿ ಅದರಲ್ಲಿ ಸಹ ಹಿಂದೂಗಳೇ ಜಾಸ್ತಿ ಇರೋದು. ಬೇಕಾದರೆ ಎಲ್ಲ ಅವರವರ ಧರ್ಮವನ್ನು ಆಚರಿಸಿಕೊಂಡು ಬದುಕು ಅಂತೇಳಿ ಅಲ್ವಾ? ಯಾರಿಗೆ ಸಹ ಮೊನ್ನೆ ಒಂದು ವಿಡಿಯೋ ನೋಡಿದೆ, ಒಬ್ಬ ಕೇರಳದಿಂದ ಬಂದ ಒಬ್ಬನಿಗೆ ದನದ ಮೂತ್ರ ಕುಡಿಸಿ ಅವನ ಬೈಬಲನ್ನು ಹರಿದು ಹಾಕಿದೆ. ಇದೆಲ್ಲ ಸರಿಯಾ? ಆದ್ದರಿಂದ ನಾವೆಲ್ಲ ಚೆಂದಾಗಿ ಬದುಕುವ, ಯಾರಿಗೆ ಸಹ ಉಪದ್ರವ ಮಾಡೋದು ಬೇಡ ಅಲ್ವಾ? ಆಯಿತಾ, ನನ್ನಲ್ಲಿ ಮಾತಾಡಿದ್ದಕ್ಕಿದ್ದು ಕಳಿಸಿದ್ದು ಆಯಿತಾ? ಎಂಥ ಗ್ರೇಸ್ ಬೇಡ.